अपमान ना कर नारी का, इनके बल पर जग चलता है, पुरुष पैदा होकर भी तो इन्हीं के गोद में पलता है। जी टीवी मलखेड, आपका चैनल, आपकी आवाज। मा महेश्वरी निम्मोळगे अनारम्म कम्मा गोल्लन वैरी सुतनाद सोंडिल एम्मेय गणनातने ಕಪ್ಪಿನ ಬಾವ ಮೊರದ ಗಲದ ಕಿವಿ ಕೋರೆ ದಾಡಿಯ ನಾರಮ್ಮ ಮೂರು ಕಣ್ಣಿನ ಸೂತ ಮುರದೀಟ ಚಂದ್ರನ ದಿರಾತ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ ಪಟ್ಟಿಯ ಬಿಗಿದುಟ್ಟ ಚಲ್ಲಣದ ದಿಟ್ಟ ತಾನಿವನಾರಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಗಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಅಂಬಲ ನೊಲ್ಲ ಭಾಷಿಗ ನಿವನಾರಮ್ಮ ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ ಕೇಶವದಾಸ ಕಣೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ ನಿಮ್ಮೊಳಗಿಹ ನಾರಮ್ಮ ನಿಮ್ಮೊಳಗಿಹ ನಾರಮ್ಮ ನಮ್ಮ ಸಂಸ್ಥೆಯಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಮತ್ತು ಪಿಎಂ ದಿಶಾ ಸರ್ಟಿಫಿಕೇಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಜಗದೇವಿ ಮೇಡಮ್ ಪೋಸ್ಟ್ ಆಫೀಸ್ ಅಧಿಕಾರಿಯವರು, ಅವರಿಗೂ ಈ ಸಂಸ್ಥೆಯಿಂದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ಗೀತಾ ಮೇಡಮ್ ಅವರು ಮತ್ತು ಭಾಗಮ್ಮ ಮೇಡಮ್ ಅವರಿಗೂ ಕೂಡ ಈ ಸಂಸ್ಥೆಯಿಂದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರು ಅತಿಥಿಯಾಗಿ ಆಗಮಿಸತಕ್ಕಂಥ ಶ್ರೀಮತಿ ಶೋಭಾ ಮೇಡಮ್ ಅವರು, ಬಾಲಕರ ಪ್ರೌಢಶಾಲೆ ಮುಖ್ಯ ಗುರುಗಳು, ಇವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಉರ್ದು ಶಾಲೆಯ ಸಹ ಶಿಕ್ಷಕಿಯಾಗಿರ್ತಕ್ಕಂಥ ಫರ್ಹಲ್ ಜಹಲ್ ಅವರಿಗೂ ಸಂಸ್ಥೆಯಿಂದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಧರ್ಮಸ್ಥಳ ಸಂಘಿನ ಮಹಿಳೆಯರು ಆಗಮಿಸಿಕ್ಕಂಥ ನಿಮಗೆಲ್ಲರಿಗೂ ಈ ಸಂಸ್ಥೆ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ವಿದ್ಯಾರ್ಥಿನಿಯರಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಬೇಕೆಂದು ಕೇಳ್ಕೊಳ್ತಾ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. ಜಯ ಹಿಂದ್. ಬಣ್ಣಿಸಲಾಗದ ಪ್ರೀತಿ ತಂಗಿ, ಮರೆಯಲಾಗದ ನೆನಪು ಅಜ್ಜಿ, ಈ ಎಲ್ಲ ಪಾತ್ರಗಳನ್ನು ನಿರ್ವಹಿಸುವ ಆ ಮಹಿಳೆಗೊಂದು ಸಲಾಂ ಅಂತ ಹೇಳುತ್ತಾ ಈ ಒಂದು ಮಹಿಳಾ ದಿನಾಚರಣೆಯನ್ನು ನಾವು ಈ ಒಂದು ಕಂಪ್ಯೂಟರ್ ಕ್ಲಾಸ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ನಮ್ಮ ಕಂಪ್ಯೂಟರ್ ಕ್ಲಾಸ್ನಲ್ಲಿ ಬರೀ ಕೋರ್ಸ್ಗಳನ್ನು ಕಲಿಸೋದಷ್ಟೇ ಅಲ್ಲ, ನಮ್ಮ ಗ್ರಾಮೀಣ ಒಂದು ಮಹಿಳೆಯರು ಏನಾದರೂ ಒಂದು ಕೆಲಸವನ್ನು ಮಾಡಲಿ ಅಂತಕ್ಕಂಥ ಒಂದು ಉದ್ದೇಶದಿಂದಾಗಿ ನಾವು ಆವಾಗವಾಗ ಮಹಿಳೆಯರಿಗೆ ಪ್ರೋತ್ಸಾಹವಾಗಿ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತೇವೆ.
ನಾವು ಅದೇ ರೀತಿಯಾಗಿ ಈ ಒಂದು ಪಿ ಎಂ ಜಿ ದಿಶಾ ಅಂತ ಪ್ರಧಾನ ಮಂತ್ರಿ ಡಿಜಿಟಲ್ ಗ್ರಾಮೀಣ ಸಾಕ್ಷರತಾ ಅಂತಕ್ಕಂಥ ಒಂದು ಯೋಜನೆಯ ಮೂಲಕ ಮಹಿಳೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕಂಪ್ಯೂಟರ್ನ ಜ್ಞಾನವನ್ನು ಕೊಟ್ಟು ಅವರಿಗೆ ಒಂದು ಪ್ರಮಾಣ ಪತ್ರವನ್ನು ವಿತರಣೆ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೆವು. ಅದರ ಪ್ರಕಾರವಾಗಿ ನಾವು ಒಂದೇ ದಿನದಲ್ಲಿ 52 ವಿದ್ಯಾರ್ಥಿಗಳ ಮತ್ತು ಮಹಿಳೆಯರ ಒಂದು ಅಡ್ಮಿಷನನ್ನು ತೆಗೆದುಕೊಂಡು ಅವರಿಗೆ ಒಂದು ತಿಂಗಳ ಏನು ಮಾಡಿದ್ದೇವೆ ಅವಕಾಶ ಕೊಟ್ಟು ಕಲಿಸಿ ಅವಕಾಶ ಕೊಟ್ಟು ಅವರಿಗೆ ಒಂದು ಪ್ರಮಾಣ ಪತ್ರವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಒಂದು ಹೆಮ್ಮೆಯ ವಿಷಯ ಏನಂದರೆ ಹೆಚ್ಚಿನ ವಿದ್ಯಾರ್ಥಿನಿಯರೇ 52ರಲ್ಲಿ ಸುಮಾರು 48 ಜನ ಮಹಿಳೆ ಮತ್ತು ವಿದ್ಯಾರ್ಥಿನಿಯರೇ ಇಲ್ಲಿ ಕೋರ್ಸನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ. ಒಂದು ಹೆಣ್ಣು ಮಗಳಾಗಿ ಪತ್ನಿಯಾಗಿ ತಾಯಿಯಾಗಿ ಸ್ನೇಹಿತೆಯಾಗಿ ಎಲ್ಲ ಪಾತ್ರಗಳನ್ನು ತುಂಬುವಂಥ ಒಂದು ಗಟ್ಟಿಗಿತ್ತಿ ಆಕೆ ಅಂತ ಹೇಳ್ಬೋದು. ಅಂಥ ಒಂದು ಮಟ್ಟದಲ್ಲಿ ಆಕೆಯನ್ನು ಗುರುತಿಸಬೇಕು ಅಂತ ತಿಳ್ಕೊಂಡು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅವಳಿಗಾಗಿ ಒಂದು ದಿನ ಮೀಸಲಾಗಿಟ್ಟಿದ್ದೀವಿ. ಹೆಚ್ಚಿನ ದಿನಗಳಲ್ಲಿ ಅಂದರೆ ಸುಮಾರು 6 ವರ್ಷಗಳಿಂದ ಅವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದಲ್ಲಿ ಸ್ವಯಂ ಸೇವಕರಾಗಿ ಕೆಲಸವನ್ನು ಮಾಡುತ್ತಾ ನಮ್ಮ ಮಳಖೇಡದಲ್ಲಿ ಸುಮಾರು 100 ಸಂಘಗಳನ್ನು ಕಟ್ಟುವ ಮೂಲಕ ಮಹಿಳೆಯರಿಗೆ ಆರ್ಥಿಕವಾಗಿ ಒಂದು ನೆರವನ್ನು ಒದಗಿಸುವಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಅಲ್ಲದೆ ಮಹಿಳೆಯರಿಗೆ ಮುಂದೆ ಬರುವುದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಸದಾ ಮಹಿಳೆಯರ ಒಂದು ಏಳಿಗೆಗಾಗಿ ಶ್ರಮಿಸುತ್ತಿರುವ ಅವರಿಗೆ ನಮ್ಮ ಸಂಸ್ಥೆಯ ಕಡೆಯಿಂದ ಸನ್ಮಾನ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜಗದೇವಿ ಮೇಡಮ್ ಅವರು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಜಗದೇವಿ ಮೇಡಮ್, ಗೀತಾ ಮೇಡಮ್ ಮತ್ತು ಶೋಭಾ ಮೇಡಮ್ ಅವರು, ಭರತ್ ಮೇಡಮ್ ಅವರು ನಿರ್ವಹಿಸಬೇಕಂತ ಕೇಳ್ಕೊಳ್ತೀವಿ. ಮಧ್ಯಾಹ್ನದ ಶುಭಾಶಯಗಳು ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಪ್ರಧಾನಮಂತ್ರಿ ಡಿಜಿಟಲ್ ಸಾಕ್ಷರತಾ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ. ಮೊದಲನೇದಾಗಿ ಚಂದನ ಅವರಿಗೆ ಪಿಎಂಜಿ ದಿಶಾ ಪ್ರಮಾಣ ಪತ್ರವನ್ನು ಗೀತಾ ಮೇಡಮ್ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಇವತ್ತಿನ ಒಂದು ಸುದಿನ ಅಂದರೆ ನಮ್ಮದೇ ದಿನ, ಮಹಿಳಾ ದಿನಾಚರಣೆ ಅಂತ ಹೇಳಿ. ಈ ಒಂದು ಮಹಿಳಾ ದಿನಾಚರಣೆಗೆ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಅತಿಥಿಗಳಿಗೂ ಹಾಗೂ ನನ್ನ ಎಲ್ಲ ಮುದ್ದು ಮಕ್ಕಳಿಗೂ ಸ್ವಾಗತವನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಒಂದು ತುಂಬ ಸಂತೋಷ ಆಯಿತು. ನಾವು ಇಂಥ ಒಂದು ಕಾರ್ಯಕ್ರಮ ಆ ಖುಷಿಲಿಂತ ನಂಗೆ ಮಾತಾಡ್ಲಿಕ್ಕೂ ಬರ್ತಿಲ್ಲ ಏನು ಮಾತಾಡಬೇಕು ಅಂತ. ನಾವು ಹೆಣ್ಮಕ್ಕಳು ಮನೆಗೆ ಅಷ್ಟೇ ಸೀಮಿತ, ಮನೆಯಲ್ಲಿ ಕೆಲಸ ಮಾಡಿಕೊಂಡು ಅಡುಗೆ ಕೆಲಸ ಬಟ್ಟೆ ಪಾತ್ರೆ ತೊಳೆದು ಇಂಥದ್ದಂತ ನಾವು ಅಂದ್ಕೊಂಡಿದ್ದೆವು. ಆದರೆ ಈಗಿನ ದಿನದಲ್ಲಿ ನಾವು ಹೆಣ್ಮಕ್ಳು ಏನೆಲ್ಲ ಸಾಧಿಸ್ಬೋದು ಅಂಥೇಳಿ ಎಲ್ಲರೂ ನೋಡ್ತಿದ್ದೀರಿ ಇವಾಗಿನ ಕಾಲದಾಗ. ಅಂಥದ್ದೊಂದು ನಮಗಿಲ್ಲಿ ನಾವು ಏನು ಮಾಡ್ತೀವಿ ಅಂತ ಒಂದು ವೇದಿಕೆ ಕಲ್ಪಿಸಿದಂಥ ಈ ಒಂದು ಮೆಟ್ರೋ ಕಂಪ್ಯೂಟರ್ದವರು ನಮ್ಗೆ ಪಿ ಎಮ್ ದಿಶಾದ ಅಡಿಯಲ್ಲಿ ಕಂಪ್ಯೂಟರ್ ಕಲಿಸ್ತೀವಿ ಅಂತಂದಾಗ ನಮಗೇನೋ ಅನ್ನಿಸ್ತು ಇಷ್ಟು ನಾವು ದೊಡ್ಡವರಾಗಿ ಕಂಪ್ಯೂಟರ್ ಕಲಿಬೇಕೇನಂಥೇಳಿ. ಆದರೆ ನಮಗೊಂದು ಪ್ರೋತ್ಸಾಹ ನೀಡಿ ಮುನಿಯಮ್ಮ ಮೇಡಮ್ ಅವರು ಕಲೀಲಿಕ್ಕೇನೂ ಇದಿಲ್ಲ ನೀವು ಕಲಿಬೋದು ಅಂತ ಹೇಳಿದಾಗ ನಾವು ಇಲ್ಲಿ ಬಂದು ಒಂದು ತಿಂಗಳು ನಾವು ಎಷ್ಟು ಸಂತೋಷದಿಂದ ಕಂಪ್ಯೂಟರ್ ಕಲಿಕೆಯಲ್ಲಿ ಭಾಗವಹಿಸಿ ಪರೀಕ್ಷೆ ಬರೆದು ಅದೊಂದು ಅನುಭವ ನಮಗಿಲ್ಲಿ ಹೇಳಲಿಕ್ಕೆ ಮಾತು ಬರ್ತಿಲ್ಲ. ಸಮಾಜದಲ್ಲಿ ಎಲ್ಲ ಹೆಣ್ಮಕ್ಳಿಗೊಂದು ಮಾದರಿ ಆಗಬೇಕಂಥೇಳಿ ಭಾಳಷ್ಟು ಕೆಲಸ ಮಾಡಿ ಮನೆಯಲ್ಲಿ ಪಾಪಡ್ ಮಾಡುವಂಥದ್ದು, ಬಟ್ಟೆ ಸೀರೆ ಹೆಣಿಕೆ ಹಾಕುವಂಥದ್ದು, ಜ್ಯುವೆಲರಿ ಐಟಮ್ಗಳನ್ನು ಮಾಡಿ ಕೊಡುವಂಥದ್ದು, ಇಂಥವೆಲ್ಲ ನಾವು ಮನೆಯಲ್ಲಿ ಕೂತು ಮಾಡ್ತೀವಿ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮಗೆ ವಿಶೇಷ ಅಂಥೇಳಿ ಗುರುತಿಸೋದಕ್ಕೆ ಎಲ್ಲ ಈ ಸಂಸ್ಥೆಯವರಿಗೂ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ, ಗುಡ್ ಆಫ್ಟರ್ನೂನ್ ಎವ್ರಿವನ್. ಮೈ ಅಪ್ನಿ ಬಾತ್ ಕುಚ್ ಕಹ ಚಾರ್ ಲೈನ್ ಸೆ ಶುರು ಕರ್ನೆ ಜಾ ರಹಿ ಹೂಂ. ಅಪಮಾನ ನಾ ಕರ್ ನಾರಿ ಕಾ, ಇನ್ಕೆ ಬಲ್ ಪರ್ ಜಗ ಚಲ್ತಾ ಹೈ, ಪುರುಷ್ ಪೈದಾ ಹೋಕರ್ ಭೀ ತೋ ಇನ್ಹೀ ಕೆ ಗೋದ್ ಮೇ ಪಲ್ತಾ ಹೈ. ಡೋಂಟ್ ರೆಸ್ಪೆಕ್ಟ್ ದಿ ವುಮೆನ್ ಬಿಕಾಸ್ ಆಫ್ ದರ್ ಜೆಂಡರ್. ಔರತ್ ಕೋ ಉಸ್ಕೆ ಜೆಂಡರ್ ಪೇ ಉಸ್ಕೋ ರೆಸ್ಪೆಕ್ಟ್ ನಾ ದಿ ಜಾಯ್ ಕಿ ಚಲೋ ಯೇ ಲಡ್ಕಿ ಹೈ, ಚಲೋ ಇಸ್ ಪೇ ತರಸ್ ಖಾತೆ ಹೈ, ಔರತ್ ಹೈ. ನೀ ಉನ್ಕೆ ಎಬಿಲಿಟಿ ಪೇ, ಉನ್ಕೆ ಐಡೆಂಟಿ ಪೇ ಉನ್ಕೋ ರೆಸ್ಪೆಕ್ಟ್ ದೀಜಿಯೇ, ಕ್ಯೂಂಕಿ ಹಮೇ ಎಕ್ಸೆಪ್ಟ್ ಕರ್ನಾ ಹೈ ಕಿ ಮೆನ್ ಔರ್ ವುಮೆನ್ ದೋನೋ ಇಸ್ ವರ್ಲ್ಡ್ ಕೋ ಬೆಟರ್ ಕರ್ನೆ ಮೇ ದೋನೋ ಕಾ ಹಾತ್ ಹೈ, ಸಿರ್ಫ್ ಆದ್ಮಿ ಕಾ ಹೈ ನೀ, ಕ್ಯೂಂಕಿ ಔರತ್ ಕಾ ಭೀ ಉಸ್ಕೆ ಈಕ್ವಲ್ ಹಾತ್ ರಹತಾ ಹೈ. ಔರ್ ಔರತ್ ಬಹುತ್ ಸಾರೆ ರೋಲ್ ಇಸ್ ಸೊಸೈಟಿ ಮೇ ಪ್ಲೇ ಕರ್ತಿ ಹೈ, ಆ್ಯಸ್ ಎ ಮದರ್, ಆ್ಯಸ್ ಎ ವೈಫ್, ಆ್ಯಸ್ ಎ ಡಾಕ್ಟರ್, ಆ್ಯಸ್ ಎ ಪೊಲೀಸ್, ಆ್ಯಸ್ ಎ ಟೀಚರ್, ಕೇರ್ ಟೇಕರ್ ಸಭಿ, ಲೇಕಿನ್ ಕಬ್ಬಿ ಪೀಚೆ ಕಬ್ಬಿ ಎ ಕದಮ್ ಪೀಚೆ ನೀ ಹಟ್ತಿ ಹಾಂ. ಔರ್ ಸಬ್ಸೆ ಮೇನ್ ಬಾತ್ ಔರತ್ ಕೋ ಎಜುಕೇಟ್ ಕರ್ನೆ ಕಿ ಹೈ. ಜಬ್ ಔರತ್ ಎಜುಕೇಟ್ ಹೋತಿ ಹೈ ತೋ ಪೂರಿ ಸೊಸೈಟಿ ಎಜುಕೇಟ್ ಹೋತಿ ಹೈ, ಪರ್ ಲೇಕಿನ್ ಜಬ್ ಏಕ್ ಆದ್ಮಿ ಎಜುಕೇಟ್ ಹೋತಾ ಹೈ ತೋ ಸಿರ್ಫ್ ಏಕ್ ಆದ್ಮಿ ಎಜುಕೇಟ್ ಹೋತಾ ಹೈ. ಔರತ್ ಜಬ್ ಏಕ್ ಮಾ ಜಬ್ ಎಜುಕೇಟ್ ಹೋತಿ ಹೈ ತೋ ಉಸ್ಕೋ ಅಹಮಿಯತ್ ಪತಾ ಹೋತಿ ಹೈ, ವೋ ಅಪ್ನೆ ಬಚ್ಚೋಂಕೋ ಸಮಜಾ ಸಕ್ತಿ ಹೈ ಅಹಮಿಯತ್. ಉಸಿ ಕಿ ತರಹ ಅಗರ್ ಉಸ್ಕೋ ಕೋಯಿ ಬೇಟಿ ಹೋ ತೋ ವೋ ಆಗೆ ಅಪ್ನಿ ಬೇಟಿ ಕೋ ಭೀ ಪಢಾಯೇಗಿ. ಲೈಕ್ ಎಜುಕೇಷನ್ ಭೀ ಬಹುತ್ ಇಂಪಾರ್ಟೆಂಟ್ ಹೈ ಔರತ್ ಕೆ ಲಿಯೇ. ಜಬ್ ಮಾಮಾ ಬಹುತ್ ಸಾರೆ ಫಂಕ್ಷನ್ಸ್ ಕರ್ತೆ ಹೈ, ಖಾಸ್ ತೋರ್ ಪೇ ಉನ್ಕಾ ಮೇನ್ ಜೊ ಅಜೆಂಡಾ ರಹತಾ ಹೈ ವೋ ಲೇಡೀಸ್ ಕೆ ಊಪರ್ ಜೈಸಾ ಉನ್ಕೋ ಆಗೆ ಬಢಾನೆ ಕೆ ಲಿಯೇ ಜೊ ಭೀ ಕರ್ನಾ ಹೈ ವೋ ಸಬ್ ಕುಚ್ ಕರ್ತೆ ಹೈ. ಮೈ ಬಹುತ್ ಬಹುತ್ ಪ್ರೌಡ್ ಫೀಲ್ ಕರ್ತಿ ಹೂ ಮಾಮಾ ಕೋ ಲೇಕೆ. ಥ್ಯಾಂಕ್ ಯು. ಮಹಿಳಾ ದಿನಾಚರಣೆ ಅಂದರೆ ಮಹಿಳೆಯರಿಗೆ ಪ್ರಮುಖವಾದಂಥ ದಿನಾಚರಣೆ ಅಂತ ಅರ್ಥ. ಎಲ್ಲಿ ಸ್ತ್ರೀಯರನ್ನು ಪೂಜಿಸಲಾಗುತ್ತೋ ಅಲ್ಲಿ ದೇವರುಗಳು ನೆಲೆಸಿರ್ತಾರೆ ಅಂತ ನಾವು ಕೇಳಿದ್ದೀವಿ, ಓದಿದ್ದೀವಿ. ಅದಲ್ಲದೇ ಅವಳು ವಿವಿಧ ಕ್ಷೇತ್ರಗಳಲ್ಲಿ ಅನೇಕ ಸಾಧನೆಗಳನ್ನು ಕೂಡ ಮಾಡಿದ್ದಾರೆ, ಮತ್ತು ಅದಲ್ಲದೆ ಮಲ್ಟಿ ಟಾಸ್ಕ್ ಥರ ಎಲ್ಲ ಕೆಲಸಗಳು ನಮಗೆ ಮಾಡುವಂತಹ ಕೆಪಾಸಿಟಿ ಇದೆ. ಬಾಲ್ಯ ವಿವಾಹ ನಿಷೇಧ, ಎಲ್ರಿಗೂ ಬಾಲ್ಯ ವಿವಾಹ ಮೇನ್ ಅಂತಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲೂ ಅದೇ ಮೇನ್ ನಮಗೆ ಇರೋದೀಗ. ಬಾಲ್ಯ ವಿವಾಹ 18 ವರ್ಷದ ಒಳಗಡೆ ಮದುವೆ ಮಾಡ್ಕೊಳ್ಳೋದು, ನಾವೇನು ಮಾಡೋಕ್ಕಾಗಲ್ಲ, ಅಲ್ಲಿಂದಲೇ ಸಂಸಾರ ಶುರು ಮಾಡಬೇಕು. 18 ವರ್ಷಕ್ಕೆ ಮುಂಚೆನೆ ಏನು ಸಾಧನೆ ಮಾಡೋಕ್ಕಾಗಲ್ಲ. ಅದಾದಮೇಲೆ ಬಾಲಕಾರ್ಮಿಕರು, ಎಷ್ಟೋ ಸಣ್ಣ ಸಣ್ಣ ಮಕ್ಕಳೆಲ್ಲನೂ ಕೆಲಸ ಮಾಡ್ತಿರ್ತಾರೆ, ಈಗಲೂ ಅಷ್ಟೇ. ಬಾಲಕಾರ್ಮಿಕರ ಕಾಯ್ದೆ ನಿಷೇಧ ಮಾಡಿದ್ರು. ಆಮೇಲೆ ಸಮಾನ ವೇತನ, ಹೆಣ್ಣಿಗೂ ಅಷ್ಟೇ ಗಂಡಿಗೂ ಅಷ್ಟೇ ವೇತನ ಕೊಡಬೇಕು ಅಂತ. ಮೊದಲೆಲ್ಲ ಹೆಣ್ಣಿಗೆ ಕಡಿಮೆ ಕೂಲಿ ಇತ್ತು, ಗಂಡಿಗೆ ಮಾತ್ರ ಜಾಸ್ತಿ ಕೆಲಸ ಮಾಡ್ತಾರೆ ಅಂತ ಜಾಸ್ತಿ ಕೂಲಿ ಕೊಡ್ತಿದ್ರು. ಅಲ್ಪಸಂಖ್ಯಾತ ಮಹಿಳೆಯರಿಗೆ ವಿವಾಹಕ್ಕಾಗಿ ಸಹಾಯಧನ, ಈ ಥರದ್ದೆಲ್ಲನೂ ನಾವೆಲ್ಲ ಯೂಸ್ ಮಾಡಿಕೊಂಡು ನಮಗೆ ಎಜುಕೇಷನ್ಗೂ ಅಷ್ಟೇ, ಎಜುಕೇಟಲ್ ರಿಲೇಟೆಡ್ ಕೂಡ ಎಷ್ಟೊಂದು ಸವಲತ್ತುಗಳು ಕಾನೂನುಗಳು ಎಲ್ಲ ಇದೆ. ನಾವು ಅದನ್ನು ಸದುಪಯೋಗ ಪಡಿಸ್ಕೊಂಡು ಮುಂದೆ ಬರಬೇಕು, ಮತ್ತು ಎಲ್ರಿಗೂ ಮಾದರಿ ಆಗಬೇಕು. ಅದು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾವೇನು ದೊಡ್ಡ ಸಾಧನೆ, ನೀವು ಅಂದ್ಕೊಳ್ತಿರ್ಬೋದು ಇಂಥ ದೊಡ್ಡ ಸಾಧನೆ ಏನು ಮಾಡಿದ್ದಾರೆ ಇವರು ಅಂತ ಹೇಳಿ. ಎಲ್ಲರೂ ಸಾಧನೆ ಮಾಡೋಕ್ಕಾಗಲ್ಲ ದೊಡ್ಡದಾಗಿ, ಬಟ್ ನಮ್ಮ ಲೆವೆಲಿಗೆ ನಾವು ಎಷ್ಟು ಮಾಡಬೇಕು ಅಷ್ಟನ್ನ ಮಾಡಿಕೊಂಡು ನಮ್ಮನ್ನು ನಾವು ಗುರುತಿಸ್ಕೊಳ್ಳೋಂಥ ಕೆಲಸ ಮಾಡಬೇಕು. ಈಗ ನಾನು ನೋಡಿರೋಂಗೆ ನಾನು ಒಂದು 10 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ.
ಇಲ್ಲಿ ಸ್ಥಳೀಯವಾಗಿ ನಮ್ಮನ್ನು ಯಾರೂ ಗುರುತಿಸಿಲ್ಲ ಇಲ್ಲಿವರೆಗೂ. ಹೇಳಬೇಕಂತಂದರೆ ಒಂದು ಮಗು ತಾಯಿ ಹೊಟ್ಟೆಯಲ್ಲೇ ಹುಡ್ತಲ್ಲ, ಅವಾಗ ಹಿಡ್ಕೊಂಡು ಮದುವೆ ಆಗಿ ಅವ್ರ ಮಗು ಹುಟ್ಟೋವರೆಗೂ ನಾವು ಅವ್ರನ್ನ ರಕ್ಷಣೆ ಮಾಡೋದಾಗಲಿ ಎಲ್ಲ ಕೆಲಸಗಳು ಮಾಡ್ತಿರ್ತೀವಿ ನಾವು ಟೀಚರ್ಸ್ಗಳು. ಬಟ್ ಅದು ಯಾರ ಕಣ್ಗೂ ಕಾಣಿಸಲ್ಲ. ಏನಂದರೆ ಸುಮ್ಮನೆ ಹಿಡ್ಕೊಂಡು ಕೂಡ್ತಾರೆ, ಮಕ್ಕಳಿಗೆ ಎರಡು ಹಾಡು ಹೇಳ್ತಾರೆ, ಎರಡು ಕತೆ ಹೇಳ್ತಾರೆ, ಮುಗೀತು. ಬಟ್ ಅದು ಎಷ್ಟಿದೆ ಕೆಲಸ ಅದನ್ನು ಸರ್ ಅವರು ಈ ವರ್ಷ ನನಗೆ ಕಾಲ್ ಮಾಡಿದಾಗ ಮೆಟ್ರೋ ಕಂಪ್ಯೂಟರಿಂದ ಕಾಲ್ ಬಂತು. ನಾನು ಸರ್ ನಾನು ಏನು ಮಾಡಿದ್ದೀನಿ ಅಂತ ಕೇಳಿದೆ. ಇಲ್ಲಮ್ಮ ನೀವು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವು ಎಷ್ಟು ಮಾಡಬೇಕು ಅಷ್ಟು ನೀವು ಮಾಡ್ತೀರಲ್ಲ ಅದಕ್ಕಾಗಿ ಅಂತೇಳು. ನಂಗೆ ಸೀರಿಯಸ್ಲಿ ಖುಷಿ ಆಯಿತು. ಈ ಥರ ನಮ್ಮನ್ನ ಗುರುತಿಸಿದ್ರೆ ನಮ್ಗೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತೇಳಿ ಖುಷಿ ಆಗ್ತದೆ. ಅಷ್ಟೇ ಅಲ್ಲದೇ ಬೇರೆಯವ್ರಿಗೂ ಪ್ರೋತ್ಸಾಹ ಸಿಗ್ತದೆ, ಓಕೆ ನಮ್ಗೆ ಹಿಂಗೆ ಗುರುತಿಸ್ತಾರಲ್ಲಪ್ಪ, ನಮ್ಮ ಕೆಲಸ ಏನು ನಾವು ಅಷ್ಟರಲ್ಲೇ ಮಾಡ್ತೀವಿ ಸೀಮಿತವಾಗಿ ನಮ್ಗೆ ಯಾರು ಗುರುತಿಸಲ್ಲ ಅಂಥೇಳಿ ನಂಗೆ ಇದು ಒಂಥರ ಖುಷಿ ಆಗ್ತದೆ ಸರ್. ನಮಗೆ ಒಂದು ಗುರುತಿಸಿ ಇಲ್ಲಿ ಕರೆದು ಸನ್ಮಾನ ಮಾಡಿ ಮತ್ತು ನನಗೆ ಮಾತಾಡೋಕ್ಕೆ ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡುವಂಥ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಅಭಿಯಾನದ ಶುಭೋದಯಗಳು. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತ ಇದು ಮೆಟ್ರೋ ಕಂಪ್ಯೂಟರ್ ಮಳಖೇಡವರಿಂದ ಹಮ್ಮಿಕೊಂಡಿದ್ದ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿನಿಯರಿಗೆ, ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರಿಗೆ, ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಅನಂತ ಅನಂತ ಧನ್ಯವಾದಗಳು. ಮಹಿಳೆ ದಿನಾಚರಣೆ ಅಂಗವಾಗಿ ಮಹಿಳೆಯರು ಓನ್ಲಿ ಮನೆಗೆ ಅಷ್ಟೇ ಸೀಮಿತ ಅಲ್ಲ, ಎಲ್ಲ ಕ್ಷೇತ್ರದಲ್ಲಿ ಮುಂದುವರೆದಿದ್ದಾರೆ. ಅದೇ ಥರ ನೀವು ಏನಂತಾರೆ, ಈಗ ವಿದ್ಯಾರ್ಥಿನಿಯರಿದ್ದೀರಿ ನೀವು, ಮುಂದೆ ಚೆನ್ನಾಗಿ ಓದ್ಕೊಂಡು ಮಾಡಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು. ಮಹಿಳೆಯರು ಗಂಡ್ಮಕ್ಕಳಿಗಿಂತ ಕಡಿಮೆ ಏನಿಲ್ಲ, ಇಬ್ಬರೂ ಸಮ, ಗಂಡ್ಮಕ್ಕಳು ಹೆಣ್ಮಕ್ಕಳು ಇಬ್ಬರೂ ಸಮ, ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಅದೇ ಥರ ನೀವು ಕೂಡ ಚೆನ್ನಾಗಿ ಓದ್ಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತು ಸಾಧನೆ ಮಾಡಿ ತೋರಿಸ್ಬೇಕಾಗಿ ನನ್ನ ಅನಿಸಿಕೆ. ಅದೇ ಥರ ನನಗೆ ಮೆಟ್ರೋ ಕಂಪ್ಯೂಟರ್ ಮಳಖೇಡ್ ಸಂಸ್ಥೆಯವರಿಂದ ಆಹ್ವಾನ ಮಾಡಿ ಸನ್ಮಾನ ಮಾಡಿದ್ದಕ್ಕಾಗಿ ಅವರಿಗೆ ಅನಂತ ನಮನಗಳು. ಇಷ್ಟು ಹೇಳಿ ನಂದು ಅನಿಸಿಕೆ ಮುಗಿಸ್ತೀನಿ. ಜೈ ಹಿಂದ್. ಮೇಲೆ ಆಸೀನಾಗಿರುವಂಥ ಎಲ್ಲ ಗಣ್ಯ ಮಹಿಳೆಯರೇ, ಇವತ್ತು ಮಹಿಳಾ ದಿನಾಚರಣೆ, ಆ್ಯಕ್ಚುಲಿ ಇದು 8 ಮಾರ್ಚ್ನಲ್ಲಿ ಡೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾವು ಆಚರಿಸುತ್ತೇವೆ. ಆದರೆ ಈ 8 ಮಾರ್ಚ್ನಿಂದ ಕೊನೆಯ ಈ ತಿಂಗಳು ಮುಗಿಯೋವರೆಗೆ ನಾವು ನಮ್ಮ ಅನುಕೂಲ ಪ್ರಕಾರವಾಗಿ ನಾವು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಬೇರೆ ಬೇರೆ ಕಡೆ. ಅದೇ ಪ್ರಯುಕ್ತ ನಾವು ಇವತ್ತು ನಮ್ಮ ಒಂದು ಮೆಟ್ರೋ ಕಂಪ್ಯೂಟರ್ನಲ್ಲಿ ನಮ್ಮ ಮೇಡಮ್ ಆಗಿದ್ದಂಥ ಮುನ್ಯಮ್ಮ ಮೇಡಮ್ ಅವ್ರ ಸರಿ ಮಾತಾಡಿ, ಮೇಡಮ್ ಈ ರೀತಿ ನಾವು ಒಂದು ಪ್ರೋಗ್ರಾಮ್ ಮಾಡೋಣ, ನಮ್ಮಲ್ಲಿ ಕಂಪ್ಯೂಟರ್ ಹೆಚ್ಚಾಗಿ ಮಹಿಳೆಯರು ಕಲಿತಾರೆ, ಕಂಪ್ಯೂಟರ್ ಕೋರ್ಸಿಗೆ ಬರ್ತಾರೆ, ಅವರಿಗೆ ಎಲ್ಲರಿಗೆ ಇನ್ವೈಟ್ ಮಾಡಿ ಎಲ್ಲರಿಗೂ ಒಂದು ಪ್ರೋಗ್ರಾಮ್ ಮಾಡೋಣ. ಮತ್ತು ನಮ್ಮ ಮಲ್ಕೇಳ್ ಗ್ರಾಮದಲ್ಲಿ ಕೆಲವು ಜನರಿದ್ದ ಕೆಲವು ಮಹಿಳೆಯರಿದ್ದಾರೆ, ಅವರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮ ತಮ್ಮ ಒಂದು ಕೆಲಸ ಮಾಡ್ತಿದ್ದಾರೆ. ಅವರು ಮಹಿಳೆಯರಿಗೆ ಯಾವ ರೀತಿ ಮುಂದೆ ಓದಬೇಕು, ಏನು ಮಾಡಬೇಕು ಎಲ್ಲ ಹೇಳ್ತಾರೆ, ಅವರಿಗೆ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಅದನ್ನು ಸಹ ಅವರು ತಿಳುವಳಿಕೆ ಹೇಳ್ತಾರೆ. ಅಂಥವರಿಗೂ ನಾವು ಗುರುತಿಸಿ ಸಮಾಜದಲ್ಲಿ ಏನು ಒಳ್ಳೆಯ ಕೆಲಸ ಮಾಡಿರುವಂಥ ಮಹಿಳೆಯರಿಗೆ ನಾವು ಸನ್ಮಾನ ಮಾಡೋಣ ಅಂದರೆ ಅವರು ಎಸ್ ಅಂದರು. ಅದು ಪ್ರಯುಕ್ತ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನೋಡಿ ಏನಿದೆ, ಮಹಿಳೆ ಅಂದರೆ ಒಂದು ಮಹಿಳೆ ಕಾಮನ್ ಇಲ್ಲ, ಅದು ಮಹಿಳೆ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು. ಈಗ ಪೈಲಟ್ ಆಗಿದ್ದಾರೆ, ಪೊಲೀಸ್ ಅಧಿಕಾರಿ ಆಗಿದ್ದಾರೆ, ಮತ್ತು ರಾಜನೀತಿಗಳಲ್ಲಿ ಸಹ ಅವರು ಒಂದು ಒಳ್ಳೆಯ ನಮ್ಮ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವ್ರೂ ಮಹಿಳೆ ಆಗಿದ್ದರು, ಮತ್ತು PT ಉಷಾ, ಕಿರಣ್ ಬೇಡಿ IAS ಆಫೀಸರ್, ಅಂದರೆ ಬಹಳ ಕ್ಷೇತ್ರಗಳಲ್ಲಿ ಮಹಿಳೆಯರು ಮುಂದೆ ಹೋಗಿದ್ದಾರೆ. ನೀವೆಲ್ಲರೂ ವಿದ್ಯಾರ್ಥಿಗಳಿಗೆ ಆಗಿದ್ದೀರಾ, ನೀವು ಸಹ ಮುಂದೆ ಅದೇ ರೀತಿ ಅಭ್ಯಾಸ ಮಾಡಿ ಮುಂದೆ ಒಂದು ನಿಚಲ ಒಂದು ನಿರ್ಧಾರವನ್ನು ನಾವು ಜೀವನದಲ್ಲಿ ಒಂದು ಏನಾದರೂ ಒಂದು ಜಾಬ್ ಗೌರ್ಮೆಂಟ್ ಜಾಬ್ ತಗೊಳ್ಳಬೇಕು, ಒಂದು ನೌಕರಿ ಮಾಡಲೇಬೇಕು ಎಂದು ತೀರ್ಮಾನ ಮಾಡಿ ಮುಂದೆ ಓದಬೇಕು. ಮತ್ತು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಒಂದು ಮೆಟ್ರೋ ಕಂಪ್ಯೂಟರಿಗೆ ಕರೆದಾಗ ಬಂದರ ಸಲುವಾಗಿ ತಮ್ಮೆಲ್ಲರಿಗೂ ಧನ್ಯವಾದ. ಎರಡು ಮಾತು. ವಿದ್ಯೆಗೆ ಸರಸ್ವತಿ, ಸಂಪತ್ತಿಗೆ ಲಕ್ಷ್ಮಿ, ಶಕ್ತಿಗೆ ಪಾರ್ವತಿ, ಎಲ್ಲಕ್ಕೂ ಮಿಗಿಲಾಗಿ ಜನ್ಮ ಕೊಟ್ಟವಳು ಹೆಣ್ಣು, ಇಂಥ ಲೋಕಮಾತೆಗೆ ಕೋಟಿ ಕೋಟಿ ನಮನ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಶುಭ ಮಧ್ಯಾಹ್ನದ ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ಸಂಭ್ರಮಾಚರಣೆಯ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀಮತಿ ಜಗದೇವಿ ಮೇಡಮ್, ಪೋಸ್ಟ್ ಆಫೀಸ್ ಮಳಖೇಡ್ ಇವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಗೀತಾ ಮೇಡಮ್, ಪೊಲೀಸ್ ಕಾನ್ಸ್ಟೇಬಲ್ ಮಳಖೇಡ್ ಇವರಿಗೂ ಕೂಡ ಧನ್ಯವಾದ ಸಲ್ಲಿಸುತ್ತೇನೆ.
ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಭಾಗ್ಯ ಮೇಡಮ್, ಪೊಲೀಸ್ ಕಾನ್ಸ್ಟೇಬಲ್ ಮಳಕೇಡಿ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಪರ್ಹಲ್ ಜಹಾನ್ ಮೇಡಮ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಶೋಭಾ ಮೇಡಮ್, ಮುಖ್ಯ ಗುರುಗಳು ಬಾಲಕರ ಪ್ರೌಢಶಾಲೆ ಮಳಕೇಡ್ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ರೂಪಾ ಅಂಗನವಾಡಿ ಕಾರ್ಯಕರ್ತೆಯರು ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. ಉಮಾ ಸಮ್ರೀನ್ ವೈದ್ಯರು ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧರ್ಮಸ್ಥಳದ ಸಮಾಜ ಸೇವಕರು ಮಹಿಳೆಯರು ಆಗಿರುವಂತಹ ಧರ್ಮಸ್ಥಳ ಸಮಾಜ ಸೇವಾದ ಅಧ್ಯಕ್ಷರಾಗಿರ್ತಂಥ ಇವರೆಲ್ಲ ದೀಪಾ ದೇಶಪಾಂಡೆ ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಮೆಟ್ರೋ ಕಂಪ್ಯೂಟರ್ನ ಮುಖ್ಯಸ್ಥರಾದ ಮೊಹಮ್ಮದ್ ಸಿರಾಜ್ ಸರ್ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಜೆ ಟಿ ವಿಯ ಮುಖ್ಯಸ್ಥರಾದ ಜಲಾಲ್ ಭಯ್ಯ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.